ಒಪ್ಪಿಕೊಳ್ಳತಾ ಇದ್ವಿ ಸರ್ಕಾರ ಬೇಕಾದ್ರೆ ಶಾಸಕರ ಅಭಿಪ್ರಾಯ ಪಡೆಕೊಳ್ಳಿ ಆದ್ರೆ ಕಾಲೇಜ್ ಅಭಿವೃದ್ಧಿ ಮಂಡಳಿಯಲ್ಲಿ ಶಾಸಕರಿಗೆ ಸ್ವಾತಂತ್ರ್ಯ ಕೊಟ್ಟು ಅವರೇ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಆದೇಶ ಹೊರಡಿಸಿದ್ದಾರೆ ಅಂತಂದ್ರೆ ಅದು ತಪ್ಪು ಅಂತ ಅರ್ಜಿದಾರ ಪರ ವಕೀಲರು ಹೇಳಿದ್ರು ಮತ್ತೆ ಶಾಸಕರು ಹೇಳಿದ ರೀತಿಯಲ್ಲಿ ಅವರು ತೀರ್ಮಾನದ ರೀತಿಯಲ್ಲಿ ಸರ್ಕಾರ ಕೂಡ ನಡೆಕೊಳ್ತಾ ಇದೆ ಅಂತ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರಲ್ವಾ ಅರ್ಜಿದಾರ ಪರ ವಕೀಲರು ದೇವದತ್ ಕಾಮತ್ ಅದಿಕೀಗ ಸರ್ಕಾರದ ಪರ ಎಜಿ ಪ್ರಭುಲಿಂಗ್ ನಾವದಿಗೆ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ सरकारी शाले अथवा कॉलेज तम तम धर्म आचरण के धार्मिक आचरण के अवकाश अंत प्रश्न अदर जो शाले कॉलेज अभिवृद्धि मंडली अंतर अली जनप्रतिनिधि आदेश अथवा तीर्मान कैगंडा अदन पालने बेडवा मूल प्रश्न बेनू न्यायपीठ हिंदे उल्लेख आगदिया अकस्मात तीर्पिया ಅದರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ದೇವದತ್ ಕಾಮತ್ ಅವರು ಹೇಳಿದ್ದಾರೆ ಸೋ ಈಗ ಸರ್ಕಾರದ ಪರವಾಗಿ ಎಜಿ ಪ್ರಭುಲಿಂಗ್ ನಾವದಿಗೆ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸೋ ಅವರ್ ಪಾಯಿಂಟ್ಸ್ ಏನಿರುತ್ತೆ ಸೋ ಅದು ಕೂಡ ಕುತೂಹಲ ಆಗ್ತಾ ಇದೆ ಯಾಕಂದ್ರೆ ತಮ್ಮ ವಾದದಲ್ಲಿ ಸಾಕಷ್ಟು ವಿಚಾರಗಳನ್ನು ಅರ್ಜಿದಾರ ಪರ ವಕೀಲ ದೇವದತ್ ಕಾಮತ್ ಅವರು ಮಂಡನೆ ಮಾಡಿದ್ರು ಯಾವ ಧಾರ್ಮಿಕ ಹಕ್ಕಿನ ಬಗ್ಗೆ ವಿದ್ಯಾರ್ಥಿನಿಯರು ಕೇಳ್ತಾ ಇದ್ದಾರೆ ಜೊತೆಗೆ ಅದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಸೋ ಅಲ್ಲಿ ಶಿಕ್ಷಣ ಅನ್ನೋದು ಮುಖ್ಯ ಆಗುತ್ತೆ ಧಾರ್ಮಿಕ ಆಚರಣೆ ಅಲ್ಲ ಹಾಗಾಗಿ ಶಿಕ್ಷಣದ ದೃಷ್ಟಿಯಿಂದ ಮಕ್ಕಳಿಗೆ ಅವರ ಇಚ್ಛೆಯಂತೆ ಉಡುಪುಗಳನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂದ್ರೆ ಈ ಧಾರ್ಮಿಕ ಉಡುಪುಗಳನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಅವರು ಹೇಳಿದ್ದಾರೆ ಈಗ ಸರ್ಕಾರದ ಆದೇಶ ಎಲ್ಲ ಆಯಾಮದಲ್ಲೂ ಕೂಡ ಕಾನೂನು ಬಾಹಿರ ಆಗಿದೆ ಏಕಾಏಕಿ ಹಿಜಾಬ್ ಧರಿಸಿಕೊಂಡು ಬರಬಾರದು ಅಂತ ಹೇಳಿರೋದು ಎಲ್ಲ ಆಂಗಲ್ ಗಳಿಂದನೂ ಕೂಡ ಅದು ಕಾನೂನು ಬಾಹಿರ ಆಗಿದೆ ಸಮವಸ್ತ್ರ ಬಣ್ಣದ ಹಿಜಾಬ್ ಧರಿಸಲು ನಿರ್ದೇಶನವನ್ನ ಕೊಡಬೇಕು ಅಂತ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ ಈಗ ತನ್ನ ಮುಂದಿನ ವಾದವನ್ನ ನಾನು ನಾಳೆ ಮಂಡಿಸಲಾ ಅಂತ ಅರ್ಜಿದಾರ ಪರ ವಕೀಲರು ದೇವದತ್ ಕಾಮತ್ ಅವರು ನ್ಯಾಯಪೀಠದ ಮುಂದೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇಷ್ಟು ವಾದ ಮಂಡನೆ ಆದ ಮೇಲೆ ಈಗ ನಾನು ವಾದ ಇನ್ನು ಕೂಡ ಇದೆ ಸೋ ಮುಂದಿನ ವಾದ ಮಂಡನೆಯನ್ನ ನಾನು ನಾಳೆ ಮಾಡಬಹುದಾ ಅಂತ ಒಂದು ಮನವಿಯನ್ನ ದೇವದತ್ ಕಾಮತ್ ಅವರು ನ್ಯಾಯಪೀಠದ ಮುಂದೆ ಇಟ್ಟಿದ್ದಾರೆ ಇವರು ಹೇಳ್ತಿರೋದು ಸಮವಸ್ತ್ರದ ಬಣ್ಣವನ್ನೇ ಅವರು ಹಿಜಾಬ್ ರೀತಿಯಲ್ಲಿ ಹಾಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಯೂನಿಫಾರ್ಮ್ ನ ಉಲ್ಲಂಘನೆ ಮಾಡೇ ಇಲ್ಲ ವಿದ್ಯಾರ್ಥಿಗಳು ಅದಕ್ಕೆ ನ್ಯಾಯಪೀಠ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಅರ್ಜಿದಾರ ಪರ ವಕೀಲರು ದೇವದತ್ ಕಾಮತ್ ಅವರು ವಾದ ಮಂಡನೆ ಮಾಡಿದ್ರು ಈಗ ಇನ್ನು ವಾದ ಮಂಡನೆ ಮಾಡೋಕಿದೆ ಅದಕ್ಕೆ ಸರ್ಕಾರ ಅಂದ್ರೆ ಈಗ ತ್ರಿಸದಸ್ಯ ಪೀಠ ಅವಕಾಶ ಮಾಡಿಕೊಡಬೇಕು ಮುಂದಿನ ವಾದವನ್ನ ನಾನು ನಾಳೆ ಮಂಡನೆ ಮಾಡ್ಲಾ ಅಂತ ದೇವದತ್ ಕಾಮತ್ ಅವರು ನ್ಯಾಯಪೀಠಕ್ಕೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಈಗ ಸರ್ಕಾರದ ಪರವಾಗಿ ಎಜಿ ಪ್ರವುಲಿಂಗ್ ನಾವದಿಗೆ ಅವರು ಏನೆಲ್ಲ ಪಾಯಿಂಟ್ಸ್ ಗಳನ್ನು ತಮ್ಮ ವಾದದಲ್ಲಿ ಮಂಡನೆ ಮಾಡ್ತಾರೆ ಅಂತ ಕುತೂಹಲ ಇದೆ ಯಾಕಂದ್ರೆ ಇಸ್ಲಾಂ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅದು ಎಷ್ಟು ಧಾರ್ಮಿಕ ಆಚರಣೆ ಅತ್ಯಗತ್ಯ ಮತ್ತೆ ಯೂನಿಫಾರ್ಮ್ ಉಲ್ಲಂಘನೆ ಆಗಿಲ್ಲ ಸರ್ಕಾರ ಏಕಾಏಕಿ ಆದೇಶ ಹೊರಡಿಸಿದ್ದು ತಪ್ಪಾಗಿದೆ ಮತ್ತೆ ಕಾಲೇಜ್ ಅಭಿವೃದ್ಧಿ ಮಂಡಳಿಯಲ್ಲಿ ಆ ಸಮಿತಿಯಲ್ಲಿ ಶಾಸಕರು ಇರೋದು ಜೊತೆಗೆ ಅವರು ಒಂದು ನಿರ್ಧಾರ ತಗೊಂಡಿರೋದು ಇದು ಎಷ್ಟು ಮಟ್ಟಿಗೆ ಸರಿ ಹೀಗೆಲ್ಲ ಇವತ್ತಿನ ವಾದದಲ್ಲಿ ಅರ್ಜಿದಾರ ಪರ ವಕೀಲರು ದೇವದತ್ ಕಾಮತ್ ಅವರು ಕೇಳಿದ್ದಾರೆ ನ್ಯಾಯಪೀಠದ ಮುಂದೆ ಅದರ ಜೊತೆಯಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಹೇಳಿಬಿಟ್ಟು ಸರ್ಕಾರ ಈ ತರ ಒಂದು ನಿರ್ಬಂಧನೆಯನ್ನ ತಂದಿದೆ ಏಕಾಏಕಿ ಅಂತಂದ್ರೆ ಬಹಿರಂಗವಾಗಿ ಸರ್ಕಾರ ಎಲ್ಲೂ ಕೂಡ ಇದರ ಬಗ್ಗೆ ಹೇಳ್ಕೊಂಡಿಲ್ಲ ಸೋ ಈ ಸಂದರ್ಭದಲ್ಲಿ ತ್ರಿಸದಸ್ಯ ಪೀಠದಲ್ಲಿ ಕನ್ನಡದ ಬಗ್ಗೆ ಒಂದು ಪ್ರಸ್ತಾವನೆ ಆಗಿದೆ ಕಾಮತ್ ಹೇಳಿದ ಮಾತಿಗೆ ಕನ್ನಡದಲ್ಲಿ ಅರ್ಥವನ್ನ ಕೇಳಿದೆ ನ್ಯಾಯಪೀಠ ಈ ವೆಂಕಟ ಸುಬ್ಬಯ್ಯನವರ ಕನ್ನಡ ನಿಘಂಟು ಬಗ್ಗೆ ಅಲ್ಲಿ ಮಾತಾಯಿತು ವಕೀಲ ಕಾಮತ್ಗೆ ವೆಂಕಟ ಸುಬ್ಬಯ್ಯನವರ ಕನ್ನಡದ ಬಗ್ಗೆ ಕಿವಿಮಾತನ್ನು ಕೂಡ ನ್ಯಾಯಪೀಠ ಹೇಳಿದೆ ಅಲ್ಲಿಗೆ ನ್ಯಾಯಮೂರ್ತಿಗಳಿಂದ ವಕೀಲರಿಗೆ ಕನ್ನಡದ ಪಾಠ ಕೂಡ ಇವತ್ತಾಯಿತು ಈಗ ಕಾಲೇಜ್ ಅಭಿವೃದ್ಧಿ ಸಮಿತಿ ಹೇಳಿಕೆ ಆಧರಿಸಿ ಸರ್ಕಾರ ನಡೆಕೊಳ್ತಾ ಇದೆ ಹಿಜಾಬ್ಗೆ ಅವಕಾಶ ಮಾಡಿಕೊಟ್ರೆ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂತ ಸರ್ಕಾರ ಹೇಳ್ತಾ ಇದೆ ಆದರೆ
ಕಾನೂನು ಸುವ್ಯವಸ್ಥೆ ನಿರ್ವಹಣೆಗೆ ಪೊಲೀಸರು ಇದ್ದಾರೆ ಸರ್ಕಾರ ಇದೆ ಇದು ಅವರ ಕರ್ತವ್ಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಈ ಕಾರಣ ಕೊಟ್ಟು ಧಾರ್ಮಿಕ ಹಕ್ಕು ಆಚರಣೆಗೆ ಬ್ರೇಕ್ ಹಾಕಿರೋದು ತಪ್ಪಾಗುತ್ತೆ ಇಲ್ಲಿ ಯೂನಿಫಾರ್ಮ್ ಅನ್ನೋದು ಉಲ್ಲಂಘನೆ ಆಗೇ ಇಲ್ಲ ಯೂನಿಫಾರ್ಮ್ ನ ಬಣ್ಣವನ್ನೇ ಇವರು ಶಿರವಸ್ತ್ರ ರೀತಿ ಹಿಜಾಬ್ ರೀತಿ ಧರಿಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡ್ಕೊಡಬೇಕು ಅಂತ ಹೇಳಿಬಿಟ್ಟು ಅರ್ಜಿದಾರ ಪರ ವಕೀಲರು ಕೇಳಿರೋದು ಮತ್ತೊಂದು ರಿಕ್ವೆಸ್ಟ್ ಅನ್ನು ಅವರು ಮಾಡ್ಕೊಂಡಿದ್ದಾರೆ ಇನ್ನೂ ಕೂಡ ವಾದ ಮಂಡನೆ ಮಾಡೋದು ಬಾಕಿ ಇದೆ ಹಾಗಾಗಿ ನಾಳೆ ನಾನು ಇದನ್ನ ಮುಂದುವರಿಸಲಾ ಅಂತ ಅರ್ಜಿದಾರ ಪರ ವಕೀಲರು ಕಾಮತ್ ನ್ಯಾಯಪೀಠ ಕೇಳಿದ್ದಾರೆ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಈಗ ಹಿರಿಯ ವಕೀಲ ರವಿವರ್ಮ ಕುಮಾರ್ ಇಂದ ವಾದ ಮಂಡನೆ ಆಗ್ತಾ ಇದೆ आरु रिट अर्जी सलीके आगिरोद्रिंद सहजवागि एल्लरिगू कूड तम तम वाद मंडने माडबेकु अवकाश बेकु अंत रिक्वेस्ट माड्कोळ्तिद्दारे सो इवत्तु सततवागि सुदीर्घवागि अर्जिदार पर वकील देवदत्त कामत अवरु तम्म वाद मंडनेयन्न माडिद्दारे 10 निमिष टाइम कोट्बिट्रे नन्न वाद मुगिस्तीनि ईग अर्जिदार विद्यार्थिनी 4 अंद्रे ओट्टु 6 रिट अर्जी इरोद्रिंद अदरल्लि नाल्कने अर्जी हाकिद्रल्ल सो अवर परवागिनु कूड वकीलरु अवकाश केळ्ता इद्दारे नमगू वाद मंडनेगे अवकाश माड्कोडबेकु अंत हागे यूसुफ अवरु कूड वाद मंडनेयन्न माड्ता इद्दारे ईग इन्नष्टु वाद मंडनेगे ननगे अवकाश बेकु हागागि मुंदिन वादवन्न नानु नाळे मंडिसला नाळे ननगे अवकाश माड्कोड्तीरा अंत हेळिबिट्टु अर्जीदार पर वकीलरु देवदत्त कामत अवरु न्यायपीठक्के मनवि माड्कोंडिद्दारे ವಾದ ಪ್ರತಿವಾದ ಹೈಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಜೋರಾಗಿ ನಡೆಯತಾ ಇದೆ ಸುದೀರ್ಘವಾಗಿ ವಾದ ಮಂಡನೆ ಮಾಡಿರುವಂತ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಸಾಕಷ್ಟು ವಿಷಯಗಳನ್ನು ಇವತ್ತು ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ ನ್ಯಾಯಪೀಠದ ಮುಂದೆ ಇಟ್ಟಿದ್ದಾರೆ ಈಗ ಮುಂದಿನ ವಾದವನ್ನ ನಾನು ನಾಳೆ ಮಂಡಿಸ್ಲಾ ನನಗೆ ನಾಳೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿಬಿಟ್ಟು ತ್ರಿಸದಸ್ಯ ಪೀಠದ ಮುಂದೆ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಮತ್ತೊಂದು ವಿಚಾರ ಇಲ್ಲಿ ಪ್ರಸ್ತಾಪ ಆಗಿದೆ ಇದು ವಿಸ್ತರಿಸ್ತಾ ಇದೆ ಈ ಹಿಜಾಬ್ ವಿವಾದ ಬೇರೆ ಬೇರೆ ರಾಜ್ಯಗಳ ಈಗ ಚುನಾವಣೆ ನಡೆಯತಾ ಇದೆ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಕಲಾಪ ವರದಿ ಆಗ್ತಾ ಇದೆ ಯಾಕಂದ್ರೆ ಇದೊಂದು ಬಹಳ ಸೂಕ್ಷ್ಮವಾದಂತ ವಿಚಾರ ಧರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರ ಇಲ್ಲಿ ಏನೇ ಆದರೂ ಕೂಡ ಮತ್ತಷ್ಟು ಕಿಚ್ಚು ಹೊತ್ತುಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಕೋರ್ಟ್ ಕೂಡ ಇದನ್ನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ಮತ್ತೆ ಪ್ರತಿಯೊಂದು ಅಂಶಗಳನ್ನು ಕೂಡ ಜನ ಬಹಳ ಕುತೂಹಲದಿಂದ ನೋಡ್ತಾ ಇದ್ದಾರೆ ಇದು ಧರ್ಮದ ವಿಚಾರ ಆಗಿರೋದ್ರಿಂದ ಯಾವ ತರ ಕೋರ್ಟ್ ಮಧ್ಯಪ್ರವೇಶ ಮಾಡಬಹುದು ಏನೆಲ್ಲ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಆಗಬಹುದು ಯಾವದೆಲ್ಲ ಪಾಯಿಂಟ್ಸ್ ಬರಬಹುದು ಸೋ ಪ್ರತಿಯೊಂದನ್ನು ಕೂಡ ಜನ ಬಹಳ ಕುತೂಹಲದಿಂದ ಗಮನಿಸ್ತಾ ಇರ್ತಾರೆ ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಈ ವಿಷಯ ದೊಡ್ಡ ವಿವಾದ ಆದಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಬೇರೆ ಬೇರೆ ಕಡೆ ಈಗ ಪರಿಣಾಮಗಳನ್ನು ಬೀರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಸೋ ಇದನ್ನ ಪ್ರಸಾರ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕೂಡ ಈಗ ಇದೆ ಈಗ ನಾಳೆ ಮಧ್ಯಾಹ್ನ 2:30